ಎಲ್ಲರಿಗೂ ಶುಭೋದಯ. ಇವತ್ತು ಈ ಒಂದು ಸುದಿನ ರಾಷ್ಟ್ರೀಯ ಹಬ್ಬ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಇವತ್ತು ನಮ್ಮ ದೇಶ ಕಂಡ ಭಾರತ ಮಾತೆ ಎರಡು ಅತ್ಯುನ್ನತವಾಗಿರ್ತಕ್ಕಂಥ ಧೀಮಂತ ನಾಯಕರಿಗೆ ಜನ್ಮವನ್ನು ಕೊಟ್ಟಕ್ಕಂಥ ಮಹಾನ್ ಸುದಿನ. ಮೊದಲನೇದಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತ್ಯೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹಾಗೂ ಮತ್ತೊಬ್ಬ ಮಹಾನ್ ವ್ಯಕ್ತಿ, ಧೀಮಂತ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವಾದ್ದರಿಂದ ಅವರ ಒಂದು ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೆ ನಮ್ಮ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಪ್ರಾರ್ಥನಾ ಗೀತೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಲಿದ್ದೇವೆ. ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ ಟೀಚರ್ಸ್ ಕಾರ್ಯಕ್ರಮಕ್ಕೆ ದೇವರ ಒಂದು ಆಶೀರ್ವಾದವನ್ನು ಕೋರಿ ದೇವರ ಸ್ತುತಿಯನ್ನು ಹೇಳಿರ್ತಕ್ಕಂಥ ನಮ್ಮ ಅಸೆಂಪ್ಷನ್ ಶಾಲೆಯ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಮುಂದಿನ ಒಂದು ಕಾರ್ಯಕ್ರಮ, ಈ ಒಂದು ಜಯಂತ್ಯೋತ್ಸವದ ಆಚರಣೆಯ ಒಂದು ದಿನ, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋದಕ್ಕೆ, ಸ್ವಾಗತ ಭಾಷಣವನ್ನು ನಡೆಸಲೋದಕ್ಕೆ ನಮ್ಮ ಅಸಂಪ್ಷನ್ ಕನ್ನಡ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸಿಸ್ಟರ್ ವರಣಿಕರ್ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಸ್ಟರ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲಿಗೆ ಈ ರಾಷ್ಟ್ರೀಯ ಹಬ್ಬಕ್ಕೆ ಮೆರುಗು ನೀಡಲು ಈ ವೇದಿಕೆಯನ್ನು ಅಲಂಕರಿಸುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ
ಸ್ವಾಗತವನ್ನು ಕೋರುವುದು ನನ್ನ ಸೌಭಾಗ್ಯ. ಮರೆಯುವುದೆಂತು ಸ್ವಾತಂತ್ರ್ಯ ನೀಡಿದ ಮಹಾಶಿಲ್ಪಿಯನ್ನು, ದಿವ್ಯ ಜ್ಯೋತಿಯ ಈ ಶುಭ ಮುಹೂರ್ತದಲ್ಲಿ ಮರೆಯುವುದೆಂತು ಭುವನ ಗೌರವಿಸುವ ಈ ಮಹಾತ್ಮನನ್ನು. ಸ್ವಾತಂತ್ರ್ಯದ ಸುಪ್ರಭಾತದಲ್ಲಿ, ಹೌದು ಪ್ರಿಯರೇ, ಇಂದು ನಮ್ಮ ಭಾರತ ದೇಶ ಮಹಾತ್ಮ ಗಾಂಧೀಜಿ ಅವರ ರಾಷ್ಟ್ರಪಿತ. ಇವರು ಇಂದು ತಮ್ಮ ಜಯಂತಿಯನ್ನು ನಾವೆಲ್ಲರೂ ಆಚರಿಸುತ್ತಿದ್ದೇವೆ. ಮಹಾತ್ಮ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನದಾಸ ಕರ್ಮಚಂದ್ರ ಗಾಂಧಿ. ಇವರು ಅಕ್ಟೋಬರ್ 2 1869 ಗುಜರಾತಿನ ಪೋರಬಂದರಿನಲ್ಲಿ ಜನಿಸಿದರು. ಇದು ಇವರ 152ನೆಯ ಜಯಂತಿಯ ದಿನ. ಇವರು ಅಹಿಂಸೆ ಮತ್ತು ಸತ್ಯಾಗ್ರಹ ಇದರಲ್ಲಿ ಹೆಚ್ಚು ಅನುಭವ ಪಡೆದಿದ್ದವರು. ಕಾರಣ, ಈ ವರ್ಷವನ್ನು ಸ್ವಾತಂತ್ರ್ಯ ಪಡೆದ 75ನೆಯ ಅಮೃತ ಮಹೋತ್ಸವ ಎಂದು ಸಹ ನಾವು ನೆನಪಿಸಿಕೊಳ್ಳಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಕಾರಣ, ಈ ನಮ್ಮ ಭಾರತ ಸ್ವತಂತ್ರ ಭಾರತವಾಗಲು ಮಹಾನ್ ಶಿಲ್ಪಿ ಇವರಾಗಿದ್ದಾರೆ. ಅಲ್ಲದೆ ಮತ್ತೊಬ್ಬ ಮಹಾನ್ ವ್ಯಕ್ತಿ, ಅವರು ಈ ನಮ್ಮ ಸ್ವತಂತ್ರ ಭಾರತದ 2ನೆಯ ಪ್ರಧಾನಮಂತ್ರಿಯಾಗಿ ಅವರು ಈ ನಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಸಹ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಆದ್ದರಿಂದ ಇವರು ಸಹ ದಿನಾಂಕ 2 ಅಕ್ಟೋಬರ್ 1904 ಜನಿಸಿದರು. ಅಂದರೆ ಇವರ ಜಯಂತಿ 117ನೆಯ ಜಯಂತಿಯಾಗಿದೆ. ಅಲ್ಲದೆ ಈ ವರ್ಷವನ್ನು ಸತ್ಯಾಗ್ರಹ ಅಥವಾ ಸತ್ಯ ಹಾಗೂ ಅಹಿಂಸೆಯ ಮಹೋತ್ಸವವಾಗಿಯೂ ಸಹ ಈ ನಮ್ಮ ಸ್ವತಂತ್ರ ಭಾರತ ಆಚರಿಸಲು ಪಣ ತೊಡುತ್ತಿದೆ ಹಾಗೂ ನಮ್ಮೆಲ್ಲರಿಗೂ ಹೆಮ್ಮೆ ಎನಿಸುತ್ತಿದೆ. ಈ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ನಮ್ಮ ಅಸಂಪ್ಷನ್ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕರಾದ ವಂದನೀಯ ಫಾದರ್ ಫ್ರಾಂಕ್ಲಿನ್ ಡಿಸೋಸರವರನ್ನು ಪುಷ್ಪ ಅರ್ಪಿಸುವುದರ ಮೂಲಕ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃದಯಾಂತರಾಳದಿಂದ ಹಾಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ವಂದನೀಯ ಫಾದರ್ ನೆಲ್ಸನ್ ಡಿಸೋಸ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಪುಷ್ಪ ಅರ್ಪಿಸುವುದನ್ನು ಹಾಗೂ ಕನ್ನಡ ಮಾಧ್ಯಮದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ಹೆನ್ರಿ ಕ್ರಾಸ್ತ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಪುಷ್ಪ ಅರ್ಪಿಸುವುದನ್ನು ಹಾಗೂ ಕನ್ನಡ ಮಾಧ್ಯಮದ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯವರಾದಂತಹ ಸಹೋದರಿ ಅಲ್ಫೋನ್ಸಾ ಸಿಸ್ಟರ್ ಆಲ್ವಿ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಪುಷ್ಪ ಅರ್ಪಿಸುವುದರ ಮೂಲಕ ಆತ್ಮೀಯವಾದ ಸುಸ್ವಾಗತ. ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯವರಾದಂತಹ ಸಿಸ್ಟರ್ ಸುಕ್ರೀನಾ ಲೊರೆನ್ಸೋ ಇವರನ್ನು ಸಹ ಸ್ವಾಗತಿಸುತ್ತಿದ್ದೇನೆ. ನಮ್ಮೆಲ್ಲ ವಿದ್ಯಾರ್ಥಿಗಳ ಅನುಪಸ್ಥಿತಿಯಲ್ಲಿ ನಾವು ಈ ರಾಷ್ಟ್ರೀಯ ಹಬ್ಬವನ್ನು ಆಚರಿಸುತ್ತಿದ್ದೇವೆ.
ಆಚರಿಸುತ್ತೇವೆ ಅದು ವಿಷಾದವೆನಿಸಿದರೂ ಸಹ ನಾವು ಆಚರಿಸಲೇಬೇಕು ಏಕೆಂದರೆ ಅವರೆಲ್ಲರೂ ನಮ್ಮ ಮನಸ್ಸಿನಲ್ಲಿದ್ದಾರೆ ಎಂದು ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂತಾಗುತ್ತೆ ಪ್ರಿಯರೇ ಪ್ರತಿ ವರ್ಷ ನಾವು ಈ ಗಾಂಧಿ ಜಯಂತಿ ಆಚರಣೆಯಲ್ಲಿ ಪಾಲ್ಗೊಂಡಿದ್ದೇವೆ ಎಲ್ಲ ಆಚರ ಅವರೆಲ್ಲರಿಗೂ ನಾವು ಭಾಷಣವನ್ನು ನೀಡುತ್ತಿದ್ದೇವೆ ನಿಮ್ಮಲ್ಲಿ ಮುಂದೆ ಒಬ್ಬರು ಈ ಗಾಂಧೀಜಿ ಅಂತಾಗಬೇಕು ಇವರ ಮೌಲ್ಯಗಳನ್ನು ಆದರ್ಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವ ರೀತಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ನಾವು ಭಾಷಣವನ್ನು ಮಾಡುತ್ತಿದ್ದೆವು ಆದರೆ ಇಂದು ಆ ಭಾಷಣವನ್ನ ಆ ಮಕ್ಕಳನ್ನೇ ರೂಪಿಸುವಂತ ಈ ಶಿಲ್ಪಿಗಳಿಗೆ ಎಂದು ನಾನು ಕೂಡ ಒಂದು ಕಿವಿ ಮಾತು ಹೇಳಲು ಇಷ್ಟಪಡುತ್ತೇನೆ ಅದೇನಪ್ಪ ಅಂತ ಹೇಳಿದ್ರೆ ಮಕ್ಕಳು ನಿಮ್ಮ ಮುಂದೆ ಇರುವಂತ ಒಂದು ಕಲ್ಲು ಅದಕ್ಕೆ ರೂಪ ಕೊಡುವಂತ ಶಿಲ್ಪಿ ತಾವಾಗಿದ್ದೀರ ಆದ್ದರಿಂದ ಮುಂದೆ ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತೊಬ್ಬ ಗಾಂಧಿ ಹುಟ್ಟಿ ಬರಲೆಂದು ಆಶಿಸುತ್ತಾ ತಾವೆಲ್ಲರೂ ನಿಮ್ಮ ನಿಮ್ಮ ಮಕ್ಕಳಿಗೆ ಗಾಂಧೀಜಿಯವರ ಆದರ್ಶಗಳನ್ನು ಉತ್ತಮ ಮೌಲ್ಯಗಳನ್ನು ಅವರಲ್ಲಿ ತುಂಬಿಸುವ ಒಂದು ಸಮರ್ಥ ಶಿಲ್ಪಿಗಳಾಗಿ ಆಗಬೇಕಂತ ಹೇಳಿ ನಾನು ಹಾರೈಸುತ್ತಾ ನಿಮ್ಮನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಕರತಾಳಗಳೊಂದಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಕಾರ್ಯಕ್ರಮದ ಸರ್ವರನ್ನು ಕೂಡ ಸ್ವಾಗತವನ್ನು ಕೋರಿರತಕ್ಕಂತ ಅಸಂಪ್ಷನ್ ಕನ್ನಡ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿರತಕ್ಕಂತ ಸಿಸ್ಟರ್ ವೆರೋನಿಕಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್ ಈಗ ಮುಂದಿನ ಕಾರ್ಯಕ್ರಮ ಈ ಒಂದು ಸ್ವಾತಂತ್ರ್ಯ ದಿನದ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಎರಡು ದಿಗ್ಗಜರಿಗೆ ಮಾಲಾರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶಿಕ್ಷಕರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರು ಪಾಲ್ಗೊಳ್ಳಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೇನೆ ಫಾದರ್ ಪ್ಲೀಸ್ ಎಲ್ಲ ಶಿಕ್ಷಕರು ಎದ್ದು ನಿಂತು ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕಾರ್ಯಕ್ರಮದ ಒಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಅಸಂಪ್ಷನ್ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ಫ್ರಾಂಕ್ಲಿನ್ ಡಿಸೋಜಾ ಫಾದರ್ ಅವರಿಗೂ ಹಾಗೂ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಈಗ ಮುಂದಿನ ಒಂದು ಕಾರ್ಯಕ್ರಮ ನಿಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಈ ಒಂದು ದಿನ ರಾಷ್ಟ್ರೀಯ ಹಬ್ಬ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಪ್ರತಿ ವರ್ಷವೂ ಕೂಡ ಒಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಒಂದು ಜನ್ಮದಿನ ಇದು ಒಂದು ಪುಣ್ಯದ ದಿನ ಹಾಗೂ ಮತ್ತೊಬ್ಬ ಓರ್ವ ಧೀಮಂತ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಜನ್ಮದಿನ ಈ ಒಂದು ಜಯಂತ್ಯೋತ್ಸವದ ಆಚರಣೆಯ ಒಂದು ಅಂಗವಾಗಿ ನಮ್ಮ ಅಸಂಪ್ಷನ್ ಶಾಲೆಯ ಕನ್ನಡ ಪ್ರೌಢಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂಥ ತನುಜಾ ಮೇಡಮ್ ಅವರು ಈ ಒಂದು ದಿನದ ಮಹತ್ವದ ಒಂದು ದಿನಾಚರಣೆಯ ಬಗ್ಗೆ ಅವರ ಒಂದು ಭಾಷಣವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ತನುಜಾ ಮಿಸ್ ಪ್ಲೀಸ್ ವರ್ಷಧಾರೆಯಿಂದ ತಣಿದ ಧರಣಿಯಲ್ಲಿ ಹರ್ಷದಿಂದ ಹಸನ್ಮುಖಿಗಳಾಗಿ ನೆರೆದಿರುವ ನಿಮಗೆಲ್ಲ ಬೆಳಗಿನ ಶುಭೋದಯ ವೇದಿಕೆಯ ಮೇಲೆ ಆಸೀನರಾಗಿರುವ ಗುರುವೃಂದದವರೇ ಸಹೋದ್ಯೋಗಿ ಮಿತ್ರರೇ ಅನುಪಸ್ಥಿತಿಯಲ್ಲಿ ಇರುವ ನನ್ನ ಪ್ರೀತಿಯ ಮಕ್ಕಳೇ
ಇಂದು ನಾವೆಲ್ಲ ಸೇರಿ ರಾಷ್ಟ್ರೀಯ ಹಬ್ಬವಾಗಿರುವ ಮಹಾತ್ಮ ಗಾಂಧೀಜಿಯವರ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಿಸಲಿಕ್ಕೆ ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ಸ್ನೇಹಿತರೆ, ರಾಷ್ಟ್ರಪಿತ ಮಹಾತ್ಮ ಬಾಪೂಜಿ ಈ ಒಂದು ಬಿರುದಿಗೆ ಕಾರಣರಾಗಿರುವ ನಮ್ಮ ಮಹಾತ್ಮ ಗಾಂಧೀಜಿಯವರು 1869 ಗುಜರಾತ್ ರಾಜ್ಯದ ಪೋರಬಂದರ್ನಲ್ಲಿ ಜನಿಸಿದರು. ತಂದೆ ಕರ್ಮಚಂದ ಗಾಂಧಿ, ತಾಯಿ ಪುತಲಿಬಾಯಿ. ಈ ದಂಪತಿಗಳ ಮಗನಾಗಿ ಜನಿಸಿದ ಮಹಾತ್ಮ ಗಾಂಧೀಜಿ ಸರ್ವೇ ಸಾಮಾನ್ಯ ಬಾಲ್ಯದಲ್ಲಿ ಎಲ್ಲ ಮಕ್ಕಳು ಸಾಮಾನ್ಯವಾಗಿ ತಪ್ಪು ಮಾಡುವಂತೆ ಇವರು ಕೂಡ ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಆದರೆ ಅವರ ತಾಯಿಯಾಗಿರ್ತಕ್ಕಂಥ ಪುತಲಿಬಾಯಿ ಉತ್ತಮ ನಾಯಕರ ಕಥೆಗಳನ್ನು ಹೇಳುವ ಮುಖಾಂತರ ತನ್ನ ಮಗನಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾಳೆ. ಆ ತಪ್ಪುಗಳು ಮರುಕಳಿಸದಂತೆ ಮಗನಲ್ಲಿ ಸ್ಥೈರ್ಯವನ್ನು ತುಂಬಿದ್ರು. ಮಹಾತ್ಮ ಗಾಂಧೀಜಿಯವರನ್ನ ಗಾಂಧೀಜಿಯವರ ಜೀವನವನ್ನು ಬದಲಿಸಿದಂತಹ ನಾಟಕ ಸತ್ಯ ಹರಿಶ್ಚಂದ್ರ ನಾಟಕ. ಈ ನಾಟಕವನ್ನ ನೋಡಿದಂತಹ ಮಹಾತ್ಮ ಗಾಂಧೀಜಿ ತಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಂಡ್ರು. ಅಹಿಂಸೆ, ಸರಳತೆ, ಸತ್ಯನಿಷ್ಠೆ ಈ ಅಂಶಗಳನ್ನು ಮೈಗೂಡಿಸಿಕೊಂಡ್ರು. ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳುವುದರ ಮೂಲಕ ತಾಯಿ ಇವರನ್ನ ಸಾಕಷ್ಟು ಪ್ರೋತ್ಸಾಹಿಸಿದರು. ಇವರ ಬಾಲ್ಯ ಜೀವನ ರಾಜ್ಕೋಟ್ನಲ್ಲಿ, ಬಾಲ್ಯ ಶಿಕ್ಷಣ ರಾಜ್ಕೋಟ್ನಲ್ಲಿ ನಡೆಯಿತು. ಲಂಡನ್ನಲ್ಲಿ ಇವರು ಬ್ಯಾರಿಟ್ ಪದವಿಯನ್ನು ಪಡೀತಾರೆ. ನಂತರದ ಒಂದು ಜೀವನದಲ್ಲಿ ಸಾಮಾನ್ಯವಾಗಿ ಆ ಸಮಯದಲ್ಲಿ ಅಸ್ತಿತ್ವದಲ್ಲಿದ್ದ ಬಾಲ್ಯ ವಿವಾಹದಂತೆ ಇವರಿಗೂ ಕೂಡ 13 ವಯಸ್ಸಿನಲ್ಲಿ ಬಾಲ್ಯ ವಿವಾಹವಾಗುತ್ತೆ. ಕಸ್ತೂರಿ ಬಾ ಇವರ ಜೊತೆ ಇವರ ಮದುವೆ ಆಯಿತು. ಸಂಸಾರ ಇವರನ್ನ ಹಿಡಿತಕ್ಕೆ ಇಟ್ಕೊಳ್ಳಿಲ್ಲ, ಇವರ ಉನ್ನತಿಗೆ ಅಡ್ಡವಾಗಲಿಲ್ಲ. ಮುಂದೆ ಆಫ್ರಿಕಾಕ್ಕೆ, ದಕ್ಷಿಣ ಆಫ್ರಿಕಾಕ್ಕೆ ವ್ಯಾಪಾರದ ವಿಷಯವಾಗಿ ವಾದ ಮಾಡುವಂತಹ ಒಬ್ಬ ವ್ಯಕ್ತಿಯಾಗಿ ದಕ್ಷಿಣ ಆಫ್ರಿಕಾಕ್ಕೆ ಹೋದಂತಹ ಸಂದರ್ಭ, ಅಲ್ಲಿ ಇದ್ದಂತಹ ಬಿಳಿಯರು ಮತ್ತು ಕರಿಯರ ಒಂದು ವರ್ಣಭೇದ ನೀತಿಯ ವಿರುದ್ಧ ಅಲ್ಲಿಯೂ ಕೂಡ ಹೋರಾಟ ನಡೆಸಿದರು. ಅಲ್ಲಿಂದ ಬರುವಂತಹ ಸಂದರ್ಭದಲ್ಲಿ, ಭಾರತಕ್ಕೆ ಬೀಳ್ಕೊಡುವಂತಹ ಸಂದರ್ಭದಲ್ಲಿ ನಟಾಲಿನ ಜನತೆ ಇವರಿಗೆ ವಜ್ರ ವೈಡೂರ್ಯ ಆಭರಣಗಳು ಎಲ್ಲವನ್ನ ನೀಡಲು ಇವರ ಬೀಳ್ಕೊಡುಗೆಯ ಸಮಾರಂಭದ ದಿನ ರೆಡಿ ಮಾಡಿಕೊಳ್ತಾರೆ. ಆದರೆ ನಮ್ಮ ಮಹಾತ್ಮ ಗಾಂಧೀಜಿ ಯಾವುದನ್ನೂ ಕೂಡ ಸ್ವೀಕರಿಸದೆ ಅದನ್ನು ಒಂದು ಟ್ರೆಸ್ಟ್ ಮಾಡಿ ಅದನ್ನು ಇಟ್ಬಿಡಿ, ನಾನು ಯಾವುದೇ ಒಡವೆಗಳನ್ನು ಸ್ವೀಕರಿಸಲ್ಲ ಅಂತೇಳಿ ಹೇಳಿದೆ. ಸ್ನೇಹಿತರೆ, ಸರಳ ಜೀವನ ಉನ್ನತ ವಿಚಾರ ಅನ್ನೋದು ನಮ್ಮ ಮಹಾತ್ಮ ಗಾಂಧೀಜಿಯವರು ನಡೆಸಿಕೊಂಡಂತಹ ರೀತಿ. ಭಾರತಕ್ಕೆ ಬಂದ ನಂತರ 1915 ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದರೆ ಭಾರತದ ಸ್ಥಿತಿ ಚಿಂತಾಜನಕವಾಗಿರುತ್ತೆ. ಒಂದು ಪ್ರಬಲ ರಾಷ್ಟ್ರ ನಮ್ಮ ರಾಷ್ಟ್ರವನ್ನು ಆಳುತ್ತಾ ಇರತಕ್ಕಂಥ ಒಂದು ಸ್ಥಿತಿಯನ್ನು ಮನಗಂಡು ಅಲ್ಲಿಯೇ ದೃಢ ನಿರ್ಧಾರ ಮಾಡ್ತಾರೆ, ನನ್ನ ಮುಂದಿನ ಜೀವನ ಬ್ರಿಟಿಷರನ್ನು ಭಾರತದಿಂದಲೇ ನಾನು ಕಾಲು ತೆಗೆಸಬೇಕು ಅಂತ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇವರು ಭಾರತದಲ್ಲಿ ಪ್ರಾರಂಭಿಸಿದ ಮೊಟ್ಟ ಮೊದಲ ಚಳುವಳಿ ಚಂಪಾರಣ್ಯ ಚಳುವಳಿ. ನಾವು ನೀವೆಲ್ಲ ತಿಳಿದಂತೆ ಬ್ರಿಟಿಷರು ಭಾರತವನ್ನು ಎಲ್ಲ ವಲಯದಲ್ಲಿಯೂ ಕೂಡ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಸ್ನೇಹಿತರು, ಚಂಪಾರಣ್ಯ ಚಳುವಳಿ, ಖೇಡಾ ಚಳುವಳಿ,
ಅಸಹಕಾರ ಚಳವಳಿ ಖಿಲಾಫತ್ ಚಳವಳಿಗೆ ಪ್ರೋತ್ಸಾಹ ಕೊಡುವುದರ ಮುಖಾಂತರ ನಾವೆಲ್ಲ ಒಂದೇ ಬ್ರಿಟಿಷರು ನಮ್ಮ ಭಾರತೀಯರನ್ನ ಒಡೆದು ಆಳುವ ನೀತಿಗೆ ಒಳಪಡಿಸಿದರು 1905ರಲ್ಲಿ ಭಾರತವನ್ನ ವಿಭಜನೆ ಮಾಡುವ ಒಂದು ದೃಷ್ಟಿಕೋನದಲ್ಲಿ ಬಂಗಾಳವನ್ನ ವಿಭಜನೆ ಮಾಡಿ ಭಾರತದಲ್ಲಿದ್ದ ಹಿಂದೂ ಮುಸಲ್ಮಾನರನ್ನ ಒಡೆದು ಆಳುವ ನೀತಿಗೆ ಒಳಪಡಿಸಲು ಪ್ರಯತ್ನಿಸಿದರು ಇಂತ ಸಂದರ್ಭದಲ್ಲಿ ಹಿಂದೂ ಮುಸಲ್ಮಾನರು ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಭಾಯಿ ಭಾಯಿಯಾಗಿರಬೇಕು ಎನ್ನುವ ಅಂಶವನ್ನ ಹೇಳುತ್ತಾ ನಮ್ಮ ಮಹಾತ್ಮ ಗಾಂಧಿ ಈ ಖಿಲಾಫತ್ ಚಳವಳಿಗೆ ಪ್ರೋತ್ಸಾಹವನ್ನ ನೀಡಿ ಮುಸಲ್ಮಾನ ಬಾಂಧವರನ್ನ ನಮ್ಮೊಡಿಗೆ ಒಗ್ಗೂಡಿಸಿಕೊಂಡರು ಸ್ನೇಹಿತರೆ ನಮ್ಮ ಮಹಾತ್ಮರ ಬಗ್ಗೆ ಎಷ್ಟು ಹೇಳಿದರೂ ಸಾಕು ಇಂತ ರಾಷ್ಟ್ರಪಿತ ನಾವು ನೀವೆಲ್ಲ ನೋಡಿದಂತೆ ಅವರನ್ನ ಎಲ್ಲಾದರೂ ಒಂದು ಫಿಲಂ ಅಲ್ಲಿ ನೋಡ್ಲಿ ಒಂದು ಫೋಟೋದಲ್ಲಿ ನೋಡ್ಲಿ ಅವರು ಅರೆನಗ್ನ ಅವರು ಒಮ್ಮೆ ನದಿಯ ದಡದಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ಒಬ್ಬ ಮುದುಕಿ ತನ್ನ ಬಟ್ಟೆಯನ್ನ ಹಾರಿಸಿ ಇರುವ ಎರಡೇ ಬಟ್ಟೆಯಲ್ಲಿ ಒಂದು ಬಟ್ಟೆಯನ್ನ ಆರಿಸಿ ಒಂದು ಬಟ್ಟೆಯನ್ನ ತೊಡುವಂತಹ ಒಂದು ದೃಶ್ಯ ಕಂಡು ಅವತ್ತೇ ದೃಢ ನಿರ್ಧಾರ ಮಾಡಿದಂತೆ ನನ್ನ ಭಾರತದಲ್ಲಿ ನನ್ನ ಭಾರತಾಂಬೆಯ ಎಲ್ಲ ಸುಪುತ್ರರು ಯಾವತ್ತು ಹೊಟ್ಟೆ ತುಂಬ ಮೂರು ಹೊತ್ತು ಊಟ ಮಾಡ್ತಾರೋ ಯಾವತ್ತು ಮೈ ತುಂಬ ಬಟ್ಟೆ ತೊಡ್ತಾರೋ ಅಲ್ಲಿಯವರೆಗೂ ನಾನು ಮೈ ತುಂಬ ಬಟ್ಟೆ ಹಾಕಲ್ಲ ಮೂರು ಹೊತ್ತು ಊಟ ಮಾಡೋ ಈ ರೀತಿ ಸರಳ ಸಜ್ಜನಿಕೆಯಿಂದ ಬದುಕಿದಂತಹ ನಮ್ಮ ಮಹಾತ್ಮ ಗಾಂಧೀಜಿ ಜೀವನವಿಡೀ ಹೋರಾಟ ಸ್ನೇಹಿತರೆ ಒಂದು ಗಂಟೆ ನಾವು ಬೇರೆಯವ್ರಿಗೋಸ್ಕರ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇಲ್ಲ ಅನ್ಯಥಾ ಭಾವಿಸಬೇಡಿ ಶನಿವಾರ ಬಂದಿದೆ ಸೊ ಗಾಂಧಿ ಜಯಂತಿ ಸೋಮವಾರ ಮಂಗಳವಾರ ಯಾವತ್ತಾದ್ರೂ ಬರ್ಬೋದಾಗುತ್ತೆ ಭಾನುವಾರ ಏನಾದರೂ ಬಂದರೆ ಅಯ್ಯೋ ಒಂದು ರಜೆ ಹೋಯ್ತಲ್ಲ ಅನ್ನುವಂಥ ಒಂದು ಕಾಲ ಇದೆ ಜೀವನವಿಡೀ ವರ್ಷ ದಿನದ 24 ಗಂಟೆನಲ್ಲಿ ಮಲಗುವಂತಹ ಸಮಯದಲ್ಲೂ ಬೆಳಿಗ್ಗೆ ನಾನು ಏನ್ ಮಾಡಬೇಕು ಯಾವ ರೀತಿ ಸಂಘಟನೆ ಮಾಡಬೇಕು ನಮ್ಮ ಭಾರತ ರಾಷ್ಟ್ರ ವಿಶ್ವದಲ್ಲಿ ವಿಶಾಲವಾಗಿರ್ತಕ್ಕಂಥ ಈ ಭಾರತ ರಾಷ್ಟ್ರವನ್ನ ಆ ಸಮಯದಲ್ಲಿ ಯಾವುದೇ ಫೋನ್ ಇಲ್ಲ ಸಂಪರ್ಕ ಮಾಧ್ಯಮಗಳು ಕಡಿಮೆ ಇಂತಹ ಸಂದರ್ಭದಲ್ಲಿ ಇಡೀ ಭಾರತವನ್ನ ತನ್ನ ಅಹಿಂಸಾ ಮಾರ್ಗ ಸತ್ಯ ಈ ಮಾರ್ಗದಲ್ಲಿ ಒಗ್ಗೂಡಿಸ್ತಕ್ಕಂಥದ್ದು ಎಷ್ಟು ಕಷ್ಟಕರ ಸಂಗತಿಯಲ್ಲಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಒಬ್ಬ ರಾಜಕೀಯ ವ್ಯಕ್ತಿಗಳು ಎಂತೆಂಥ ಕಾರ್ಗಳಲ್ಲಿ ಬರ್ತಾರೆ ಅವ್ರ ಕಾರಲ್ಲಿ ಬರ್ತಾರಂದ್ರೆ ಅವ್ರಿಗೆ ಬಾಡಿ ಗಾರ್ಡ್ಸು ಪೊಲೀಸು ರೋಡ್ ಬ್ಯುಸಿ ನಮ್ಮ ಮಹಾತ್ಮ ಗಾಂಧೀಜಿ ದಂಡಿ ಯಾತ್ರೆ ಮಾಡಬೇಕಾದ್ರೆ ಯಾವ ಕಾರ್ ಬಳಸಿದ್ರು ಕಾಲ್ನಡಿಗೆಯಲ್ಲಿ ಕೋಲು ಕೋಲು ಕಂಡು ಬರೀ ಕಾಲಲ್ಲೇ ನಡ್ಕೊಂಡು ಹೋಗ್ತಾ ಇದ್ರು ಅವರ ಹೆಸರು ಅದಕ್ಕೆ ಅಜರಾಮರವಾಗಿರ್ತಕ್ಕಂಥ ಇಂತಹ ಒಂದು ಸುಪುತ್ರ ನಮ್ಮ ಭಾರತದಲ್ಲಿ ಜನಿಸಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತೇಳಿ ಹೇಳ್ಬೋದು ಎಷ್ಟೋ ಬಾರಿ ಎಂತೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ನ ಮುಖಂಡರು ಗಾಂಧೀಜಿ ನೀವು ಶಾಂತ ಪಾಪ ನೀತಿ ನಮಗೆ ಹಿಡಿಸ್ತಾ ಇಲ್ಲ ಬ್ರಿಟಿಷರನ್ನ ಇಲ್ಲಿಂದ ನಾವು ಹಿಂಸಾ ಮಾರ್ಗದಲ್ಲೇ ಹೊಡೆದೋಡಿಸ್ಬೇಕು ಬೇಡ ಗಾಂಧೀಜಿ ಶಾಂತಂ ಪಾಪ ನಮ್ಮ ಭಾರತಾಂಬೆ ಇಡೀ ವಿಶ್ವದಲ್ಲಿಯೇ ಭಾರತ ಅಂದ್ರೆ ಎಂಥ ವ್ಯಕ್ತಿಗಳು ಕೈ ಜೋಡಿಸುವಂತಹ ಒಂದು ಸ್ಥಿತಿಯನ್ನ ನಮಗೆ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿ ಇಂಥ ಮಹನೀಯರಿಗೆ ಯಾವುದೇ ಆಸ್ತಿ ಇಲ್ಲ ಮಕ್ಕಳು ಕೆಲವು ಬಾರಿ ತಿರುಗಿ ಬಿದ್ದರೂ ಕೂಡ ಇವರು ಯಾವುದಕ್ಕೂ ಕೂಡ ಕಿವಿ ಕೊಡದೆ ತನ್ನ ಧ್ಯೇಯ ತನ್ನ ನೀತಿಯನ್ನ ಮುನ್ನಡೆಸ್ಕೊಂಡೇ ಬಂದರು ಭಾರತದಲ್ಲಿ ಹೇಳಿದ್ರು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು ತಮ್ಮ ಕೆಲಸವನ್ನ ತಾವೇ ಮಾಡ್ಕೋಬೇಕು ಇವರು ಯಾವತ್ತೂ ಬೇರೆಯ ಮೇಲೆ ಡಿಪೆಂಡ್ ಆಗಿರಲಿಲ್ಲ ತಮ್ಮ ಕಾರ್ಯವನ್ನ ತಾವೇ ಮಾಡಿಕೊಂಡು ಮುಂದೆ ಬಂದಂತಹ ಮಹಾನ್ ವ್ಯಕ್ತಿ ನಮ್ಮ ಮಹಾತ್ಮ ಗಾಂಧೀಜಿ ಇಂಥ ಮಹಾತ್ಮನನ್ನ
1948 ಜನವರಿ 30ನೇ ತಾರೀಕು ನಾಥೂರಾಮ್ ಗೂಡ್ಸೆ ಗುಂಡಿಟ್ಟು ಕೊಂದ. ಸ್ನೇಹಿತರೆ, ಈ ಒಂದು ವಿಷಯ, ಈ ಒಂದು ಅಂಶ ನಮ್ಮ ಭಾರತೀಯರಿಗೆ ಒಂದು ಮಸಿ ಬೆಳೆಯುತ್ತಕ್ಕಂಥ ಒಂದು ವಿಷಯ ಅಂತ ಹೇಳೋದು. ಯಾಕೆಂದ್ರೆ ಇಂತಹ ಒಂದು ಮಹಾನ್ ವ್ಯಕ್ತಿಗೆ ನಾವು ಕೊಟ್ಟ ಕೊಡುಗೆ ಏನು? ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನವನ್ನ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಅಹಿಂಸಾ ದಿನವಾಗಿ ಆಚರಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದೆ. ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತಾಂಬೆಯ ಸುಪುತ್ರರು ಬೆಳುತ್ತಾ ಇದ್ದಾರೆ. ಸ್ನೇಹಿತರು, ಏನೇ ಇರಲಿ, ಇವರ ಹೆಸರು ಚಿರಾಯು. ಇಂತಹ ಮಹಾನ್ ವ್ಯಕ್ತಿಗಳ ಒಂದು ಆದರ್ಶವನ್ನ ನಾವು ಬೆಳೆಸ್ಕೊಳ್ಳೋಣ, ನಮ್ಮ ಮಕ್ಕಳಿಗೂ ಬೆಳೆಸೋಣ. ಹಾಗೆ ಮತ್ತೊಬ್ಬ ಧೀಮಂತ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದೇ ದಿನದಂದು 1904 ಅಕ್ಟೋಬರ್ 2ರಂದು ಜನಿಸಿದಂತಹ ಈ ಮಹಾನ್ ವ್ಯಕ್ತಿ ವಾಮನ ದೇಹ ಭೀಮನ ಶಕ್ತಿ. ಜೈ ಜವಾನ್ ಜೈ ಕಿಸಾನ್. ಗೃಹವೇ ಇಲ್ಲದ ಗೃಹ ಮಂತ್ರಿ. ಸ್ನೇಹಿತರೆ, ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ನೋಡಿ, ಗೃಹ ಮಂತ್ರಿ ಆಗಿದ್ದಂತಹ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಅವರಿಗೆ ಮನೆಯೇ ಇಲ್ಲ, ಅಂದ್ರೆ ಬಾಡಿಗೆ ಮನೆಯಲ್ಲಿ ಜೀವಿಸಿದಂತ ವ್ಯಕ್ತಿ ಇವರು. ಬಡ ಕುಟುಂಬದಲ್ಲಿ ಜನಿಸಿ ಅಂತಹ ಉನ್ನತ ಮಟ್ಟಕ್ಕೇರಿದ್ರೂ ಕೂಡ ಸರಳವಾಗಿಯೇ ಬದುಕಿದರು. ತಮ್ಮ ವೃತ್ತಿಯಿಂದ ಮನೆಗೆ ಬರಬೇಕಾದ್ರೆ ನಡ್ಕೊಂಡು ಬರ್ತಾ ಇದ್ರು. ಸರ್ಕಾರದ ಕೆಲಸಕ್ಕಷ್ಟೇ ಇವರು ವಾಹನವನ್ನು ಬಳಸ್ತಾ ಇದ್ದರು. ಈ ಮಹಾನ್ ವ್ಯಕ್ತಿ ಕೂಡ ಈ ದಿನದಂದೇ ಜನಿಸಿದರೆ. ಇಂತಹ ಮಹನೀಯರ ಕೊಡುಗೆಗಳಿಂದ, ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರ ಬಂದಿದೆ. ಈ ಸ್ವತಂತ್ರ ಅತಂತ್ರವಾಗದಂತೆ ರಕ್ಷಿಸಿಕೊಳ್ತಕ್ಕಂಥದ್ದು, ಆ ಮುಖಾಂತರ ನಮ್ಮ ಮಕ್ಕಳಿಗೆ ನಾವು ಪ್ರೇರಣೆ ಆಗ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕೆ ಅಂತಂದ್ರೆ ಇತಿಹಾಸವನ್ನ ಪಾಠ ಮಾಡ್ತಕ್ಕಂಥ ಎಲ್ಲ ಟೀಚರ್ಸ್ಗೆ ಹತ್ತಾಗಿರ್ಬೇಕು. ಇತ್ತೀಚಿನ ದಿನಗಳಲ್ಲಿ ನ್ಯೂ ಕಲೋನಿಸಂ, ನವ ವಸಾಹತುಶಾಹಿ ಸ್ಥಿತಿ ಬರ್ತಾ ಇದೆ. ಮುಂದುವರೆದಂತಹ ರಾಷ್ಟ್ರಗಳು ನಮಗೆ ಸಹಾಯ ಮಾಡುವ ನೆಪದಲ್ಲಿ ನಮ್ಮನ್ನ ಮತ್ತೆ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಿವೆ. ಇವತ್ತು ಅವರ ತ್ಯಾಗ ಬಲಿದಾನದಿಂದ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ. ಸ್ನೇಹಿತರೆ, ಈ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತೆ ಅಯೂಬ್ ಖಾನ್ ಇವರಿಬ್ಬರನ್ನು ಪಾಕಿಸ್ತಾನದ ಅಯೂಬ್ ಖಾನ್, ಭಾರತದ ಪ್ರಧಾನಿಯಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರನ್ನ ರಷ್ಯಾ ದೇಶ, ನಮ್ಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಸಹ ಕರೆಸಿಕೊಂಡರು. ಈ ಒಂದು ಒಪ್ಪಂದಕ್ಕೆ ತೆರಳಿದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೀವಂತವಾಗಿ ನಮ್ಮ ದೇಶಕ್ಕೆ ಬರಲಿಲ್ಲ. ಇದು ಒಂದು ವಿಷಾದದ ಸಂಗತಿ. ಹೀಗೆ ಸ್ನೇಹಿತರೆ, ನಮ್ಮ ಧೀಮಂತ ನಾಯಕರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ಆದರೆ ಸಮಯದ ಅಭಾವವಿರೋದ್ರಿಂದ ಇಂಥ ಮಹನೀಯರಿಗೆ ಜನ್ಮ ಕೊಟ್ಟಂತಹ ನಮ್ಮ ಭಾರತಾಂಬೆಗೆ ವಂದಿಸುತ್ತಾ ಈ ಸುಸಂದರ್ಭದಲ್ಲಿ ನನಗೆ ನಾಲ್ಕು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಈ ಒಂದು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಭಾರತಾಂಬೆ, ಜೈ ರಾಷ್ಟ್ರಪಿತ, ಜೈ ಜವಾನ್ ಜೈ ಕಿಸಾನ್. ಈ ಒಂದು ನಮ್ಮ ರಾಷ್ಟ್ರೀಯ ಹಬ್ಬ ಮಹಾತ್ಮ ಗಾಂಧೀಜಿಯವರ ಒಂದು ಅತ್ಯದ್ಭುತವಾದ ವ್ಯಕ್ತಿತ್ವ. ಆ ಒಂದು ವ್ಯಕ್ತಿ ಬರೀ ವ್ಯಕ್ತಿಯಾಗಿರಲಿಲ್ಲ, ಮಹಾನ್ ಶಕ್ತಿಯಾಗಿದೆ. ಮತ್ತೆ ಬ್ರಿಟಿಷರ ಒಂದು ಕಪಿಮುಷ್ಟಿಯಿಂದ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರತಕ್ಕಂಥ ಮಹಾನ್ ಧೀಮಂತ ಚೇತನ್.
ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ದೇಶದ ಎರಡನೇ ಪ್ರಧಾನಮಂತ್ರಿಯಾಗಿ ಸಾಕಷ್ಟು ರೀತಿಯಲ್ಲಿ ಈ ದೇಶದ ಒಂದು ಸೇವೆಯನ್ನು ಮಾಡಿರತಕ್ಕಂತ ಮತ್ತೊಬ್ಬ ಧೀಮಂತ ನಾಯಕ ಇವರ ಒಂದು ಮಹಾನ್ ದಿಗ್ಗಜರ ಒಂದು ಗುಣಗಾನವನ್ನು ಮಾಡಿರತಕ್ಕಂತ ದೇಶ ಸೇವೆಯ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿರತಕ್ಕಂತ ನಮ್ಮ ಅಸಂಪ್ಷನ್ ಶಾಲೆಯ ಕನ್ನಡ ಪ್ರೌಢಶಾಲೆಯ ಶಿಕ್ಷಕರಾಗಿರತಕ್ಕಂತ ತನುಜಾ ಮಿಸ್ರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಮುಂದಿನ ಒಂದು ಕಾರ್ಯಕ್ರಮ ಈ ಒಂದು ದಿನ ರಾಷ್ಟ್ರೀಯ ಹಬ್ಬ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ಅಸಂಪ್ಷನ್ ಶಾಲೆಯ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಯುತ ವಂದನೀಯ ಫಾದರ್ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಭಾಷಣವನ್ನು ತಮ್ಮ ಒಂದು ಸ್ಪೀಚನ್ನು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಫಾದರ್ ಪ್ಲೀಸ್ ಗುಡ್ ಮಾರ್ನಿಂಗ್ ಆತ್ಮೀಯ ಸ್ನೇಹಿತರೆ ಶಿಕ್ಷಕ ಶಿಕ್ಷಕಿ ವೃಂದದವರೇ ಹಾಗೂ ಆತ್ಮೀಯ ಮಕ್ಕಳೇ ಇವತ್ತು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಜಯಂತಿ ಎರಡು ಜಯಂತಿಗಳನ್ನು ನಾವು ಕೊಂಡಾಡುತ್ತೀವಿ ಜಯಂತಿಗಳು ಬಂದಾಗ ನಮಗೆ ಬಹಳ ಖುಷಿ ಯಾಕೆಂದರೆ ಹುಟ್ಟುಹಬ್ಬ ಕೇಕ್ ಆಮೇಲೆ ಟೋಪಿ ಆಮೇಲೆ ಸ್ವಲ್ಪ ಅಲ್ಲಿ ಬೆಂಕಿ ಮತ್ತು ಚಾಕ್ಲೇಟ್ ಹೊಸ ಬಟ್ಟೆ ಇದೆಲ್ಲ ಹೆಚ್ಚಾಗಿ ನಾವು ಜಯಂತಿಗಳಿಗೆ ಆಚರಿಸ್ತೀವಿ ಆದರೆ ಇವತ್ತು ನಾವು ಆಚರಣೆ ಮಾಡುವ ಇಬ್ಬರು ಧೀಮಂತ ವ್ಯಕ್ತಿಗಳು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಈ ಜೀವನ ನಮಗೆ ಒಂದು ಪ್ರೇರಣೆ ಅಂದರೆ ತಪ್ಪಾಗಲಾರದು ಬಹಳ ಸುಂದರವಾಗಿ ತನುಜ ಮೇಡಮ್ರವರು ಇಬ್ಬರು ವ್ಯಕ್ತಿಗಳ ಗುಣಗಾನ ಮಾಡಿದರು ಮಾತ್ರವಲ್ಲ ತನ್ನ ಮಾತಿನಲ್ಲೇ ತೀಕ್ಷ್ಣವಾದ ಒಂದು ಹರಿತವಾದ ಹಾಗೂ ತ್ವರಿತವಾಗಿ ಬೇಕಾಗಿರುವ ಅಂಶಗಳನ್ನು ನಮ್ಮ ಮೇಲೆ ನಗು ನಗುತ್ತಾ ಸುತ್ತಿಗೆಯಲ್ಲಿ ಹೊಡೆದಂಗೆ ಹೇಳಿದರು ಅದೊಂದು ಕಲೆ ಖಂಡಿತವಾಗಿಯೂ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಮತ್ತು ನೀವು ಹೇಳಿದ ಅದರಲ್ಲಿ ಏನು ಕಲರ್ಫುಲ್ ಅಂತಾರೆ ಅದಿರಲಿಲ್ಲ ಬದಲಾಗಿ ನಿಜವಾಗಿ ಏನು ಅದರ ತಿರುಳು ಅದನ್ನು ಹಿಡಿತೀರಿ ಖಂಡಿತವಾಗಿ ಒಬ್ಬ ಶಿಕ್ಷಕ ಈ ಪ್ರಸ್ತುತ ಒಂದು ಅಲೆಯಲ್ಲಿ ಅಲೆಯಾಗಿ ಹೋಗಬಾರ್ದು ಆತ ನೆಲೆ ಕಂಡುಕೊಂಡು ಗಟ್ಟಿಯಾಗಿ ನಿಲ್ಲುವಂತಹ ಶಿಕ್ಷಕನಾಗ್ಬೋದು ನಾನು ಸತ್ಯವಾಗಿ ಹೇಳುವುದಂದ್ರೆ ಒಬ್ಬ ಶಿಕ್ಷಕ ಒಬ್ಬ ಪ್ರಧಾನಮಂತ್ರಿಗಿಂತಲೂ ಬಲಶಾಲಿ ಒಬ್ಬ ಅಧ್ಯಕ್ಷರಿಂದ ಬಲಶಾಲಿ ಒಬ್ಬ ಎಂ ಪಿ ಎಮ್ ಎಲ್ ಎಗಿಂತಲೂ ಬಲಶಾಲಿ ಯಾಕಂದ್ರೆ ನಿಮ್ಮಲ್ಲಿ ಅಂತ ಅಗಾಧ ಶಕ್ತಿ ದೇವರಾಗಿಸ್ತಾರೆ ಇವತ್ತು ನಮಗೆ ಇಂಥವರು ಮಹಾನ್ ವ್ಯಕ್ತಿಗಳು ಸಿಕ್ಕಿದ್ದಾರೆ ಅಂದ್ರೆ ಕಾರಣ ಯಾರಾಗುತ್ತೆ ಆ ಶಿಕ್ಷಕರು ಅವರ ಹಿಂದುಗಡೆ ಪ್ರೇರಣೆ ನೀಡಿದವರು ಯಾರು ಇರುವವರು ಅವರ ತಾಯಿ ಶಿಕ್ಷಕಿ ಅಂದ್ರೆ ತನ್ನ ಶಿಕ್ಷಣವನ್ನು ನೀಡಿದವರು ಅದರಿಂದ ನಾನು ಈ ಒಂದು ಸಂದೇಶವನ್ನು ನಿಮಗೂ ಮತ್ತು ಇವತ್ತು ಮಕ್ಕಳಿಗೂ ಕೊಡ್ತಾ ಇರುವಾಗ ನನ್ನ ಮನಸ್ಸಿನಲ್ಲಿ ಬಂದಿದ್ದು ಒಂದು ಪ್ರಮುಖ ಅಂಶ ಎರಡು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಡಲು ಇಷ್ಟಪಡ್ತೀನಿ ಒಂದು ಗ್ರೇಟೆಸ್ಟ್ ಲೆಸನ್ಸ್ ಆರ್ ಲರ್ನ್ ಇನ್ ಪೇನ್ ದೊಡ್ಡ ದೊಡ್ಡ ಪಾಠಗಳನ್ನು ನಾವು ನೋವಿನಲ್ಲಿ ಕಲಿತೀವಿ ನಲಿವಿನಲ್ಲಿ ಅಲ್ಲ ಒಂದೇದು ಎರಡನೇದು ನಾವು ಈ ದಿನಗಳಲ್ಲಿ ಈ ನಮ್ಮ ರಾಷ್ಟ್ರಪಿತ ಇವರ ದಿನಾಚರಿಸುವಾಗ ಈ ಘೋಷಣೆಗಳನ್ನು ಕೇಳ್ತೀವಿ ಯಾವ ಘೋಷಣೆ ಒಂದು ಅದು ಜೈ ಜವಾನ್ ಜೈ ಕಿಸಾನ್ ಓಕೆ ಇವತ್ತು ಕಿಸಾನ್ ಕಷ್ಟದಲ್ಲಿದ್ದಾರೆ ಗೊತ್ತು ನಮಗೆ ಆದರೆ ಇನ್ನೊಂದು ಸ್ವಚ್ಛ 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 ಎಲ್ಲಿ ಸ್ವಚ್ಛ ಭಾರತ ಸ್ವಚ್ಛ ಆಗ್ಬೇಕಂತೆ ಭಾರತ ಸ್ವಚ್ಛ ಆಗ್ಬೇಕಂದ್ರೆ ಆ ಭಾರವನ್ನು ಹಾಕುವ ವ್ಯಕ್ತಿಗಳು ಸ್ವಚ್ಛ ಆಗ್ಬೇಕು ಭಾರತದ ಮೇಲೆ ನಾನು ಹೇಳಬೇಕಾಗಿಲ್ಲ ಅವರ ಹೆಸರುಗಳು ನಮಗೆ ಗೊತ್ತು ಯಾರೆಲ್ಲ ಭಾರವನ್ನು ಹಾಕಿ ಈ ಸ್ವಚ್ಛತೆಯನ್ನು ಸ್ವಚ್ಛತೆ ಶುಭ್ರತೆ ಅಥವಾ ಆ ಕ್ಲೆನ್ಲಿನೆಸ್ ಇವತ್ತು ಇಟ್ ಈಸ್ ಡಿಸ್ಟ್ರಾಯ್ಡ್ ಒಂದು ಅರ್ಥದಲ್ಲಿ ನಮ್ಮಲ್ಲಿ ಒಂದು
ಅಸಮಾಧಾನ ಅಶಾಂತಿಯ ಒಂದು ವಾತಾವರಣಗಳನ್ನು ನಾವು ನೋಡ್ತೀವಿ. ರಾಜಕಾರಣಿಗಳ ಮಧ್ಯದು, ರಾಜಕೀಯ ಪಾರ್ಟಿಗಳ ಮಧ್ಯದು, ಅಥವಾ ಒಂಥರ ಕಾಂಪಿಟೇಷನ್ ಅಂದ್ರೆ ಅನ್ಹೆಲ್ದಿ ಕಾಂಪಿಟೇಷನ್. ಆದರೆ ಇವತ್ತು ನಾವು ಸ್ವಚ್ಛ ಆಗ್ಬೇಕಾದ್ರೆ ಸ್ವಚ್ಛ ಮನಸ್ಸು ಮನುಷ್ಯನಿಗೆ ಬೇಕು. ನಾನು ಯೋಚನೆ ಮಾಡ್ತೀನಿ, ಇಬ್ಬರು ಮಹಾನ್ ವ್ಯಕ್ತಿಗಳು ಸ್ವಚ್ಛ ಮನಸ್ಸುಳ್ಳ ವ್ಯಕ್ತಿಗಳಾಗಿದ್ದರು. ಅವರು ಯಾವುದೇ ತರಹದ ವಿಷಕಾರಿ ಬೀಜವನ್ನು ಬಿತ್ತುವ ಅಥವಾ ಮನಸ್ಸಿನಲ್ಲಿ ಅಸಮಾಧಾನವನ್ನು ಹುಟ್ಟಿಸುವ ಆ ಒಂದು ಕಾರ್ಯ ಅವರು ಮಾಡಲೇ ಇಲ್ಲ. ಮಾಡಿದ್ದಿದ್ರೆ ಅವರು ಯಾವಾಗಲೂ AK-47 ಬಾಂಬ್ಗಳನ್ನು ಬ್ರಿಟಿಷರಲ್ಲಿ ಹಾಕ್ಬೇಕು ಹಾಕ್ಲಿಲ್ಲ. ಅವರು ಅಂದ್ರೆ ಅವರಲ್ಲಿ ಸ್ವಚ್ಛ ಮನಸ್ಸಿನಲ್ಲಿ ಮೂಡುವ ಒಂದು ಆಲೋಚನೆ ಏನಂದ್ರೆ ನಾನ್ ವಯಲೆನ್ಸ್. ಇವತ್ತು ನಾವೇನ್ ನೋಡ್ತೀವಿ, ಎಲ್ಲ ಕಡೆ ವಯಲೆನ್ಸ್, ಮನುಷ್ಯ ಸೈಲೆನ್ಸ್, ಏನ್ ಮಾಡ್ಬೇಕು ಗೊತ್ತಿಲ್ಲ. ಇವತ್ತು ವಯಲೆನ್ಸ್ ಹಿಂಸೆಯನ್ನೇ ಒಂದು ಬಂಡವಾಳ ಮಾಡಿಕೊಂಡ ವ್ಯಕ್ತಿಗಳು ಇದ್ದಾರೆ ಸಮಾಜದಲ್ಲಿ. ನೀವು ನೋಡಿ, ಹಿಂಸೆ ಅಂದ್ರೆ AK-47 ಅಥವಾ ಈ ಒಂದು ಬಾಂಬ್ ಹಾಕುವುದು ಹಿಂಸೆ ಅಲ್ಲ. ಇವತ್ತೊಂದು ದೊಡ್ಡ ಅಟಮ್ ಬಾಂಬ್ ಇದೆ ಬಾಯಿ ಒಳಗಡೆ ಇರುವ ನಾಲ್ಗೆ. ಆ ಅಟಮ್ ಬಾಂಬ್ ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಬಿದ್ದಾಗ ಏನಾಗುತ್ತೆ ಗೊತ್ತು ನಿಮಗೆ? ಮಕ್ಕಳು ಮತ್ತು ತಂದೆ ತಾಯಿಯ ಮಧ್ಯೆ ಬಿದ್ದಾಗ ಏನಾಗುತ್ತೆ ಗೊತ್ತಾಗ್ತದೆ ನಿಮಗೆ? ಶಾಲೆಯಲ್ಲಿರುವ ಶಿಕ್ಷಕ ಮತ್ತು ಮಕ್ಕಳ ಮಧ್ಯೆ ಬಿದ್ದಾಗ ಅಥವಾ ಮ್ಯಾನೇಜ್ಮೆಂಟ್ ಮತ್ತು ನಿಮ್ಮ ಮಧ್ಯೆ ಬಿದ್ದಾಗ ಏನಾಗುತ್ತೆ ಗೊತ್ತಾಗುತ್ತೆ ನಿಮಗೆ? ಅಂದ್ರೆ ಇವತ್ತು ಮನುಷ್ಯ ತನ್ನ ನಾಲಿಗೆಯನ್ನು ಸ್ವಚ್ಛ ಇಡಬೇಕು. ನಾವು ಯುವಕರು, ಯುವತಿಯರು, ಮಕ್ಕಳು, ಶಿಕ್ಷಕರು, MPಗಳು, MLAಗಳು ಎಲ್ಲರೂ ಅವರು ನಾಲಿಗೆಯನ್ನು ಸ್ವಚ್ಛ ಇಡಬೇಕು. ಇವತ್ತು ಯಾರು ನಾಲಿಗೆಯನ್ನು ಸ್ವಚ್ಛ ಇರ್ತಾರೆ ಅವರು ನಿಜವಾಗಿಯೂ ಈ ರಾಷ್ಟ್ರವನ್ನು ಪ್ರೀತಿಸುವವರು, ದೇವರನ್ನು ಪ್ರೀತಿಸುವವರು ಹಾಗೂ ತಮ್ಮ ಕಾರ್ಯವನ್ನು ಪ್ರೀತಿಸುವವರು. ಇದು ಏನಾಗಿದೆ? ಜಾತಿ ಜಾತಿಗಳ ಮಧ್ಯೆ, ಭಾಷೆ ಭಾಷೆಗಳ ಮಧ್ಯೆ, ಬಿಡಿ ಈ ನಮ್ಮ ಧರ್ಮಗಳ ಮಧ್ಯೆ ವಿಷ ಬಿತ್ತುವವರು. ಇದನ್ನೇ ಮನುಷ್ಯ ನೋಡಿ 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 ಇವತ್ತು ನೋಡಿ ಯಾವ ಚಾನೆಲ್ ಅಲ್ಲಿ ಸ್ವಚ್ಛತೆ ಇದೆ ನೋಡಿ. ಮೊದಲು ಸ್ವಚ್ಛ ಚಾನೆಲ್ ಹುಡುಕೋದು ಸ್ವಚ್ಛ. ಯಾಕಂದ್ರೆ ಬೆಳಗಿಂದ ಸಾಯಂಕಾಲ ತನಕ ಮನುಷ್ಯನ ನೋಡಿದ್ರೆ ಅವನಿಗೆ ಪಾಪ ದಿವಸ ಒಂದು Dolo 650 ತಗೊಂಡು ಮಲಗಬೇಕು ರಾತ್ರಿ. ಯಾಕಂದ್ರೆ ರಾತ್ರಿ ನಿದ್ದೆ ಬೇಡಲ್ಲ. ಅಂತ ಘಟನೆಗಳನ್ನು ನಾವು ನೋಡ್ತೀವಿ. ಎಂದಿದೆ ಸ್ವಚ್ಛತೆ? ಏನೊಂದು ಬ್ರೂಮ್ ತಗೊಂಡು ಗುಡಿಸಿದ್ರೆ ಸ್ವಚ್ಛತೆ ಆಗುದಿಲ್ಲ. ಅದು ಒಂದು ದಿನದ ಸ್ವಚ್ಛತೆ. ಕೆಲವರು ಇನ್ನೂ ಉತ್ತಮರಿದ್ದಾರೆ, ಕಸ ಹಾಕ್ತಾರೆ ಮತ್ತೆ ತೆಗಿತಾರೆ. ಅದು ಇನ್ನೊಂದು ರೀತಿಯ ಏನಂತಾರಲ್ಲ ಬಂಡತನ. ಅದರಿಂದ ಇವತ್ತು ನಾವು ನಿಜವಾಗಿ ಯೋಚಿಸಬೇಕಾದದ್ದು ಈ ಗಾಂಧಿ ಜಯಂತಿ ಆಚರಿಸುವಾಗ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ನೋಡುವಾಗ ಅವರ ಜೀವನ ನಿಜವಾಗಿ ಸ್ವಚ್ಛವಾಗಿತ್ತು. ಅದನ್ನು ಕೂಡ ಅಶುಭಗೊಳಿಸೋದು ಅಶುಭಗೊಳಿಸೋದು ನೋಡುವವರು ಎಷ್ಟೋ ಮಂದಿ ಇದ್ದಾರೆ. ನೀವು ನೋಡ್ತೀರಿ ಏನೆಲ್ಲ ಮಾತಾಡ್ತಾರೆ ಅಂತ ನೋಡಿ. ಅದಕ್ಕೆ ಹೇಳಿದ್ದೆ ನಾನು, ನಾಲಿಗೆ ಸ್ವಚ್ಛ ಆಗದ ಹೊರತು ಮನಸ್ಸು ಸ್ವಚ್ಛ ಆಗದ ಹೊರತು ಮನಸ್ಸು ಸ್ವಚ್ಛ ಆಗಲ್ಲ. ಒಳ್ಳೆ ಆಡಳಿತನೂ ಸಿಗಲಿಕ್ಕೆ ಸಾಧ್ಯವಿಲ್ಲ, ಒಳ್ಳೆಯ ಶಿಕ್ಷಣನೂ ಸಿಗಲು ಸಾಧ್ಯವಿಲ್ಲ. ಅದರಿಂದ ಇವತ್ತು ನಾವು ಬ್ಲೇಮ್ ಮಾಡಿ ಕೊಡೋದು ಬೇಡ. ನಾನು ಇವತ್ತು ಇಲ್ಲಿಂದ ಆರಂಭ ಆಗಬೇಕು, ಬದಲಾವಣೆ ಇಲ್ಲಿಂದ ಆರಂಭವಾಗಬೇಕು ನನ್ನಿಂದ. ನಾನು ಸ್ವಚ್ಛವಾಗಿದ್ದೀನಿ. ಇವತ್ತು ಈ ಗಾಂಧಿ ಜಯಂತಿ ಮತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜಯಂತಿ ನಮಗೊಂದು ಎಕ್ಸಾಮಿನೇಷನ್ ಆಫ್ ಕಾನ್ಶಿಯನ್ಸ್, ನಮ್ಮ ಅಂತರಾತ್ಮ ನಾವು ನೋಡ್ಕೊಳ್ಳುವಂಥದ್ದು. ನಾನು ಹೇಳ್ತೀನಿ, ಒಂದು ಇನ್ನೊಂದು ಸ್ವಚ್ಛವಾಗುವುದು ಏನಂದ್ರೆ ಮಕ್ಕಳಿಗೆ ಎಕ್ಸಾಮ್ ಅಂದ್ರೆ ಭಯ ಇಲ್ಲ ಈ ದಿನಗಳಲ್ಲಿ. ಯಾಕಂದ್ರೆ ನಾವು ನೋಡಿ ಬರೀಬಹುದು, ಕಾಪಿ ಹೊಡೆಯಬಹುದು, ಮತ್ತೆ ಕಂಪ್ಲೇಂಟ್ ಫಾದರ್ ನಮ್ಗೆ ಬಿಟ್ಟೇ ಇಲ್ಲ, ಅವರಿಗೆ ಬಿಟ್ಟರು ಫಾದರ್. ನೋಡಿ ಎಲ್ಲಿ ಶುಭ್ರ ಅಲ್ಲಿ ಕ್ಲೆನ್ಲಿನೆಸ್ ಇಲ್ಲ. ಅವರು ಪಾಸ್ ಆಗಲಿ 100% ಆಗಲಿ ಅಥವಾ ಅವರು ಏನು ಡಾಕ್ಟರೇಟ್ ಮಾಡಲಿ ಅವ್ರ ಪ್ರಯೋಜನ ಇಲ್ಲ ಅವ್ರ ಸಮಾಜದಲ್ಲಿ. ನಂಗೆ ಗೊತ್ತು, ಡಬಲ್ ಡಾಕ್ಟರೇಟ್ ಟ್ರಿಪಲ್ ಡಾಕ್ಟರೇಟ್ ನನ್ನ ಬಾಬಾ ಕೆಲಸ ಮಾಡುವಾಗ ಅವ್ರು ಹೇಳ್ತಾರೆ, ಅವರು BCom ಮಾತ್ರ ಮಾಡಿದವರು ಒಬ್ಬರು ಅಕೌಂಟೆಂಟ್. ಆದ್ರೆ ಅವರಲ್ಲಿರುವ ಮ್ಯಾನೇಜರ್ಸ್ಗಳೆಲ್ಲ ಡಬಲ್ ಟ್ರಿಪಲ್ ಡಾಕ್ಟರೇಟ್, ಆದ್ರೆ ಒಬ್ರಿಗೂ ಒಂದು ಡ್ರಾಫ್ಟ್ ಲೆಟರ್ ಮಾಡ್ಲಿಕ್ಕೆ ಬರೋಲ್ಲ. ಸಮಸ್ಯೆ ನೋಡಿ ಇವತ್ತು ಎಲ್ಲಿ, ನಿಜವಾಗಿಯೂ ಎಲ್ಲಿ ಶುಭ್ರತೆ ಬೇಕು ಇವತ್ತು ಮನುಷ್ಯ ನೋಡ್ತೇನೆ. ಅದಕ್ಕಾಗಿ ಏನಾಗುತ್ತೆ, ಇದೆಲ್ಲ ನಮ್ಮ ಬೆಳವಣಿಗೆಗಳು ಕುಂಠಿತವಾಗಲು ಕಾರಣ ಬೇರೆ ಯಾರು ಅಲ್ಲ, ನಾವೇ ಕಾರಣ. ಅದರಿಂದ ಇವತ್ತು ಗಾಂಧಿ ಜಯಂತಿ ಕೇವಲ ಫೋಟೋಗಳಿಗೆ ಹಾರ ಹಾಕುವುದರಲ್ಲಿ ಸೀಮಿತ ಆಗಬಾರದು. ಅವರ ಹೃದಯದಲ್ಲಿ ದೇಶಕ್ಕಾಗಿದ್ದ ಭಾರ ಅಂದ್ರೆ ಆ ಭೀತಿ, ಆ ದಾಹ, ಆ ಕಮಿಟ್ಮೆಂಟ್ ಅದು ನಮ್ಮಲ್ಲಿರಬೇಕು. ಅದು ಬರಬೇಕಾದ್ರೆ ಚಿಕ್ಕನಿಂದ ಮಕ್ಕಳಲ್ಲಿ ಪ್ರೇರೇಪಿಸುವಂತ ರೂಪಿಸುವಂತ ಜವಾಬ್ದಾರಿ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಬೇಕು. ಒಂದು ವೇಳೆ ನಾವು ಅಂತ ಮಕ್ಕಳನ್ನು ರೂಪಿಸದಿದ್ದರೆ ನಾಳೆ ಅವರು
ಅಸಂಶನಲ್ಲಿ ಕಲಿತೆ ಅಂತ ಹೇಳಿ ನಮ್ಮ ಮಾನ ಮರ್ಯಾದೆ ತೆಗೆಯೋದು ಬೇಡ. ಯಾಕಂದ್ರೆ ಅವರು ಯಾವಾಗ ಹೆಮ್ಮೆ ಪಡುವಂತ ಕಾರ್ಯಗಳನ್ನು ಮಾಡುವಂತ ವಿದ್ಯಾರ್ಥಿಗಳನ್ನು ರೂಪಿಸುವಂತ ಶುಭ್ರ ಶಿಕ್ಷಕರು, ಶುಭ್ರ ಮ್ಯಾನೇಜ್ಮೆಂಟ್, ಶುಭ್ರ ವ್ಯಕ್ತಿಗಳು, ಶುಭ್ರ ಆಡಳಿತಾತ್ಮಕ ವ್ಯಕ್ತಿಗಳು ನಮಗೆ ಬೇಕು. ಆವಾಗ ಮಾತ್ರ ಶುಭ್ರವಾಗಲು ಸಾಧ್ಯ. ನಮ್ಗೊತ್ತು ಇವತ್ತು ಏನ್ ಹೇಳ್ತಾರಲ್ಲ, ಎಲ್ಲ ಕಡೆ ಭ್ರಷ್ಟಾಚಾರ ರಾರಾಜಿಸ್ತಾರೆ. ಇವತ್ತು ಇನ್ನೊಂದು ರೀತಿಯಲ್ಲಿ ನಾವು ನೋಡುವುದಾದ್ರೆ ಹೊರಗಡೆಯಿಂದ ಭಾಷಣ ಮಾಡಲು ಸ್ವಭಾವ, ಆದ್ರೆ ಒಳಗಡೆ ಇಲ್ಲಿ ಭಾಷಣ ಅಂತಾರೆ. ಇಲ್ಲಿ ಭಾಷಣ ಅಂದ್ರೆ ಗೊತ್ತಿದ್ದಲ್ಲ, ಇಲ್ಲಿಗೆ ಹೇಳುವ ಭಾಷಣ ಅಂತವುಗಳು ಏನ್ ಹೇಳ್ತಾರಲ್ಲ, ಇಲ್ಲಿ ಈ ಕಲ್ಲು ಸಕ್ಕರೆ ಮತ್ತು ಬಿಳಿ ಕಲ್ಲು ಇದೆ ಅನ್ನೋದು ಒಂದೇ ತರ ಕಾಣುತ್ತೆ. ಆದ್ರೆ ನಕ್ಕಿದಾಗ ಮಾತ್ರ ಗೊತ್ತು ಕಲ್ಲು ಸಕ್ಕರೆ ಯಾವುದು, ಬಿಳಿ ಕಲ್ಲು ಯಾವುದು ಅಂತೇಳಿ. ಕೆಲವು ಸರಿ ಬಿಳಿ ಕಲ್ಲುಗಳು ಕಲ್ಲು ಸಕ್ಕರೆ ಅಂತ ವಿಷಯಕ್ಕೆ ಬರ್ತಾ ಇದೆ. ಯೇಸುಸ್ವಾಮಿ ಒಂದು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ತೋಳಗಳು ವೇಷಾಕಿ ಕುರಿಗಳಂತೆ ಬರ್ತವೆ ಅಂತ. ಈ ತೋಳಗಳು ಏನ್ ಮಾಡ್ತಾವೆ, ನಮ್ಮನ್ನು ನುಂಗಿ ಬಿಡ್ತಾವೆ. ಅದರಿಂದ ಇವತ್ತು ಸಮಾಜದಲ್ಲಿ ಇಂತಹ ಸಮಸ್ಯೆಗಳು ಬಂದಾಗ ನಾವು ಕಂಗೆಡೋದು ಬೇಡ, ತರೋದು ಬೇಡ, ಭಯಪಡುವುದು ಬೇಡ, ನಮಗೆ ಧೈರ್ಯ ಬೇಕು ಮಹಾತ್ಮ ಗಾಂಧಿ ಅವರಂತೆ. ನೋಡಿ ಇವತ್ತು ಶಿಕ್ಷಕರು ಹೇಳಿದ ಪ್ರಕಾರ ಒಂದು ಅರೆ ನಗ್ನ ಒಂದು ಫೋಟೋ ನೀವು ನೋಡ್ತೀರಿ. ಇವತ್ತು ನೀವು ನೋಡಿದ್ರೆ ಪೇಟ ಗೀಟ ಏನೆಲ್ಲ ಹಾಕಿ ಕೂತ್ಕೊಳ್ತಾರೆ ನೋಡಿದ್ರೆ, ಒಂದೊಂದು ಚೇರ್ಗಳ ಮೇಲೆ ಕೂತು ಅವರ ಜೀವನ ನೋಡಿ. ಅಂದ್ರೆ ವೆರಿ ಇಂಪಾರ್ಟೆಂಟ್, ಶುಭ್ರ ಜೀವನ, ಶುಭ್ರ ಮನಸ್ಸಿಗೆ ಸರಳ ಜೀವನ. ಸರಳ ಜೀವನ ಅಂದ್ರೆ ಸರಳತೆ ಅಂದ್ರೆ ಹ್ಯುಮಿಲಿಟಿ. ಹ್ಯುಮಿಲಿಟಿ ವಿಲ್ ಲೀಡ್ ಅಸ್ ಟು ಡಿವಿನಿಟಿ, ಅಂಡ್ ಹ್ಯುಮಿಲಿಟಿ ಇಸ್ ದ ರಿಲಿಜನ್. ಎಲ್ಲಿ ಹ್ಯುಮಿಲಿಟಿ ಇಲ್ಲ ಅವರ ಜೀವನದಲ್ಲಿ ಆಶೀರ್ವಾದ ಇಲ್ಲ. ಇಬ್ರು ಮಹಾನ್ ವ್ಯಕ್ತಿಗಳು ನೋಡಿದ್ರೆ, ಇನ್ನೊಬ್ರು ನಾವು ಯಾವಾಗ ನೆನೆಯುತ್ತೀವಿ ಅಬ್ದುಲ್ ಕಲಾಂ ಸರ್ ಅವರು, ಅವರ ನಮ್ಮ ಅಧ್ಯಕ್ಷ, ಅವರ ಒಂದು ಜೀವನ ಎಷ್ಟು ಒಂದು ಹ್ಯುಮಿಲಿಟಿ ಅಂದ್ರೆ ಎಷ್ಟು ಸರಳ. ನಾವು ಸರಳವಾದಷ್ಟು ನಾವು ಆಶೀರ್ವಾದ ಹೊಂದುತ್ತೀವಿ. ಅದರಿಂದ ಇವತ್ತು ಆ ಸರಳತೆ ಮತ್ತು ಆ ಶುಭ್ರತೆ ಇರುವುದರಿಂದ ಆ ಶುಭ್ರ ಆಲೋಚನೆಗಳಲ್ಲಿ ಬಂತು ಹಿಂಸೆ ಬೇಡ. ಇವತ್ತು ಎಲ್ಲಿ ಸರಳತೆ ಇಲ್ಲ, ಶುಭ್ರತೆ ಒಳಗಡೆ ಇಲ್ಲ, ಹಿಂಸೆ ಮಾಡು, ಯೋಚನೆ ಮಾಡು. ಇವತ್ತು ಯಾವುದನ್ನು ನಾವು ಪ್ರಚೋದಿಸುತ್ತೀವಿ ಬಿಡಿ. ಇವತ್ತು ಐಡಿಯಾಲಜಿಗಳು, ಇವತ್ತು ಐಡಿಯಾಲಜಿ ಒಪ್ಪನಾಗಿ ನಡೀತಾ ಇದೆ. ನೋಡಿ ಕೆಲವು ದಿನಗಳ ಹಿಂದೆ ಈ ಪೇಪರ್ನಲ್ಲಿ ಏನೆಲ್ಲ ಒಂದು ಒಬ್ಬರ ಮೇಲೆ ಒಬ್ಬರು ಕೆಸರು ಎರಚ್ತಾರೆ. ಇವತ್ತು ಗಾಂಧಿ ಜಯಂತಿಗೆ ಒಂದು ಒಳ್ಳೆ ಬಟ್ಟೆ ಹಾಕಿ ಬಂದು ಗಾಂಧಿ ಜಯಂತಿ ಮಾಡ್ತಾರೆ ಬಿಡಿ. ಅದು ನಾವು ಗಾಂಧಿ ಜಯಂತಿ ಮಾಡೋದಿಲ್ಲ, ಒಂದು ಲೆಕ್ಕದಲ್ಲಿ ಅವರನ್ನು ನಾವು ಇನ್ನೊಂದು ರೀತಿಯಲ್ಲಿ ಕೊಂದು. ಅದರಿಂದ ಯಾವಾಗ ಈ ಜಯಂತಿಗಳು ಫೋಟೋಗೆ ಸೀಮಿತವಾಗದೆ ಜೀವನಕ್ಕೆ ಪ್ರೇರಣೆ ಆಗಬೇಕು, ಬಾಳಿಗೆ ಧೋರಣೆ ಆಗಬೇಕು ಮತ್ತು ಸಮಾಜಕ್ಕೆ ಆಶೀರ್ವಾದವಾಗಬೇಕು. ಆವಾಗ ತನಕ ನಮ್ಮ ಜೀವನ ನಾವು ಏನೇ ಮಾಡಿದ್ರು, ಏನೇ ಭಾಷಣ ಬಿಗಿದ್ರು, ಆ ಭಾಷಣಕ್ಕಿಂತಲೂ ಆ ಜೀವನ ಅತಿ ಶ್ರೇಷ್ಠವಾದದ್ದು. ಅದರಿಂದ ಇವತ್ತು ನಾವು ನೆನಪಿಡೋಣ, ಮಕ್ಕಳು ಇದನ್ನು ಆಲಿಸುವಾಗ ತಮ್ಮ ಶಿಕ್ಷಕರು, ನಾವು ಗುರುಗಳು ಇರಬಹುದು, ನಾವು ಧರ್ಮ ಬೋಧಕರು, ಅವೆಲ್ಲರೂ ಈ ಶುಭ್ರ ಮನಸ್ಸು, ಶುಭ್ರ ಹೃದಯ, ಸರಳತೆಯಿಂದ ಒಂದು ಜೀವನ ಕಟ್ಟುವಂಥದ್ದನ್ನು ಮಕ್ಕಳಿಗೆ ಕಲಿಸತಕ್ಕದ್ದು. ಆವಾಗ ನಾವು ಮಾಡುವ ಎಲ್ಲ ಧಾರ್ಮಿಕ ನಂಬಿಕೆಗಳಿಗೆ ಆಚರಣೆಗಳಿಗೆ ಅರ್ಥ ಇದೆ, ಇಲ್ಲದಿದ್ರೆ ಅದೆಲ್ಲ ವ್ಯರ್ಥ. ಮಹಾತ್ಮ ಗಾಂಧೀಜಿಯವರು ಎಲ್ಲರನ್ನು ಸಮಾನಾಗಿ ಕಾಣ್ತಿದ್ರು, ಪ್ರೀತಿಸುತ್ತಿದ್ರು. ನಿಮ್ಗೊತ್ತು ದೀನ ದಲಿತರನ್ನು ಹೇಗೆ ಅವರು ಹರಿಜನ ದೇವರ ಜನರಂತ ಅವರು ಅವರನ್ನು ನೋಡಿದ್ರು. ಆ ಮನೋಭಾವ ನಮ್ಮಲ್ಲಿ ಆಟಿಟ್ಯೂಡ್, ಆ ಆಟಿಟ್ಯೂಡ್ ಪ್ರಶಾಂತತೆಯಲ್ಲಿ ಮಾತ್ರ ಆಟಿಟ್ಯೂಡ್ ಬರಲು ಸಾಧ್ಯ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ನಾನು ಹೇಳಿದೆ, ಇನ್ನೊಂದು ವಿಷಯ, ದಿ ಗ್ರೇಟೆಸ್ಟ್ ಲೆಸನ್ಸ್ ಆರ್ ಲರ್ನ್ ಇನ್ ಪೇನ್. ನಮ್ಮ ಸಹೋದರಿ ಹೇಳಿದ್ರು, ಅವರು ಒಂದು ವ್ಯಾಪಾರದ ಒಂದು ವಕಾಲತ್ತು ತಗೊಳ್ಳಿಕ್ಕೆ ಇಲ್ಲಿ ಸೌತ್ ಆಫ್ರಿಕಾಕ್ಕೆ ಹೋದ್ರು ಅಂತೇಳಿ. ಗಾಂಧೀಜಿ ಅವರಿಗೆ ಏನು ಕಮ್ಮಿ ಇರಲಿಲ್ಲ, ಅವರು ನಮ್ಮಂತೆಯೇ ಶಾಲೆಯಲ್ಲಿ ಒಳ್ಳೆ ಬಟ್ಟೆ ಕೋಟುಗಳನ್ನು ಬೂಟುಗಳನ್ನು ಧರಿಸ್ತೀವಿ. ಆದರೆ ಅವರು ಯಾವಾಗ ವಕಾಲತ್ತು, ಅವರು ಭಾರತದಲ್ಲಿ ವಕಾಲತ್ತು ಮಾಡಿ ಸೌತ್ ಆಫ್ರಿಕಾಕ್ಕೆ ವಕಾಲತ್ತಿಗೆ ಹೋದ್ರು, ವಕಾಲತ್ತು ಎಲ್ಲ ಮಾಡಿ ಆಗಿ ಅವರು ವಾಪಸ್ ಮತ್ತೆ ಅಲ್ಲಿಂದ ಪ್ರಯಾಣ ಮಾಡಬೇಕಿತ್ತು. ಅವರೆಲ್ಲೋ ಒಂದು ಟ್ರೈನಲ್ಲಿ ಪ್ರಯಾಣ ಮಾಡ್ತಿದ್ರು, ಟ್ರೈನಲ್ಲಿ ಪ್ರಯಾಣ ಮಾಡ್ತಿದ್ರು. ಅವರು ಟಿಕೆಟ್ ಇತ್ತು, ಫಸ್ಟ್ ಕ್ಲಾಸ್ ಟಿಕೆಟ್ ಮತ್ತು ಎಲ್ಲ ಕರೆಕ್ಟ್ ಇತ್ತು. ಅವರು ಅಲ್ಲಿ ಹೋದಾಗ ಆ ಟ್ರೈನಲ್ಲಿ ಇರುವವರೆಲ್ಲ ಬಿಳಿಯರು ಹೇಳಿದ್ರು, ಇದು ಬಿಳಿಯರ ಏನಂತೇಳಲ್ಲ ಟ್ರೈನ್, ಬಿಳಿಯರ ಕಂಪಾರ್ಟ್ಮೆಂಟ್ ಹೋಗಿ, ನಿಮ್ದಲ್ಲ, ಅರೆ ಟಿಕೆಟ್ ಇದೆ ಅಣ್ಣ ನನ್ನ ಹತ್ರ. ಐ ಟಿಕೆಟ್ ಇರಲಿ ಏನೇ ಇರಲಿ, ನಾವು ಹೇಳಿದ್ರು ಅಂದ್ರೆ ಬಲ. ಇವತ್ತು ನಾವು ನೋಡ್ತೀವಲ್ಲ ತೋಳು ಬಲ, ಹಣ ಬಲ, ಇದೆಲ್ಲ ಬಲಗಳು ನಾವು ನೋಡ್ತಾ ಇದ್ದೀವಿ. ಅದು ಶಾಶ್ವತ ಉರಿಯಲ್ಲ. ಅಲ್ಲಿ ಇವರನ್ನ ಏನ್ ಮಾಡಿದ್ರು, ಇವಾಗ ಕೇಳಲಿಲ್ಲ. ವಕೀಲರು ಕೇಳ್ತಾರ, ನೀವು ವಕೀಲರು ರಸ್ತೆಯಲ್ಲಿ ಪೊಲೀಸರಿಗೆ ಸಿಕ್ಕಿದ್ರೆ ಅದು ವಕೀಲರು ನಿಮ್ಮ ಹತ್ರ ಬಂದ್ರೆ, ಪ್ಯಾರೆಂಟ್ಸ್ ವಕೀಲರು ಬಂದ್ರೆ ವಕಾಲತ್ತು ಮಾತಾಡ್ತಾರೆ. ಅವರು ಕೂಡ ವಕಾಲತ್ತು ಮಾತಾಡಿದ್ರು.
ಇವರಿಗೆ ವಕಾಲತ್ತು ನಡೆಯಲ್ಲ ಅಂತೇಳಿ ಅವ್ರೇನ್ ಮಾಡಿದ್ರು, ಎತ್ತಿ ಹೊರಗಡೆ ಬಿಸಾಡಿದ್ರು. ಈತ ಸ್ವಲ್ಪ ತೆಳ್ಳಾಗಿದ್ದ, ಅವರು ದಪ್ಪ ದಪ್ಪಾಗಿದ್ರು, ಡಬ್ಲ್ಯೂ ಡಬ್ಲ್ಯೂ ತಾರೆಗಳ ತರ ತೆಗೆದು ಬಿಸಾಡಿದ್ರು. ಬಿಸಾಡಿದಾಗ ಏನಾಯ್ತು, ನೋವಾಯಿತು, ಬಿದ್ರಲ್ಲ. ಅದು ಬಿಸಾಡಿದ್ದು ನೋವಲ್ಲ, ತನ್ನನ್ನು ಕೀಳಾಗಿ ಕಂಡನು. ಆ ನೋವು ನೋಡಿ, ಅಷ್ಟು ತನಕದವರು ಒಕಾಲತ್ತು ವಹಿಸಿ ಅಣ್ಣ ಮಾಡಿ ಎಲ್ಲ ಮಾಡ್ತಾ ಇದ್ರು, ಹೆಸರಿತ್ತು. ಅವರಿಗೆ ನೆನಪು ಬಂತು, ಬಿದ್ದಾಗ ನೆನಪು ಬಂತು, ಭಾರತ ದೇಶ, ನನ್ನ ದೇಶದಲ್ಲಿ ಜನರನ್ನು ಹೀಗೆ ಬಿಸಾಡ್ತಾರೆ, ಹೀಗೆ ಕೀಳಾಗಿ ಕಾಣ್ತಾರೆ. ಹೌದು, ಅಂದು ಅವರು ತೆಗೆದುಕೊಂಡ ನಿರ್ಧಾರ. ಇನ್ ದ ಪೇಯಿನ್, ವೆನ್ ಯು ಟೇಕ್ ಎ ಡಿಸಿಷನ್, ದ ಡಿಸಿಷನ್ ಶುಡ್ ಬಿ ರೈಟ್ ಡಿಸಿಷನ್. ಟು ಟೇಕ್ ಎ ರೈಟ್ ಡಿಸಿಷನ್, ದೇರ್ ಶುಡ್ ಬಿ ಎ ಗುಡ್ ಎಕ್ಸ್ಪೀರಿಯನ್ಸ್. ಆ ಅನುಭವ ಅವರಿಗೆ ಆದಾಗ, ಅವರ ಶಿಕ್ಷಣ ಇತ್ತು, ಅದನ್ನು ಶಿಕ್ಷಣ ಹೇಗೆ ಇದನ್ನು ಕೊಂಡೋಗ್ಬೇಕು ಅಂತೇಳಿ ಅವರಿಗೊಂದು ಜ್ಞಾನೋದಯವಾಯಿತು. ಅಪಾರ ಜ್ಞಾನಿಯಿಂದ ಭಾರತಕ್ಕೆ ಬಂದ ನಂತರದ ವಿಷಯ ನಾನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಅದರಿಂದ ಆತ್ಮೀಯ ಶಿಕ್ಷಕರೇ, ಶಿಕ್ಷಕಿಯರೇ, ಮಕ್ಕಳು, ಇವತ್ತು ನಾವು ಈ ಅಸಂಪ್ಷನ್ ಶಾಲೆಯಲ್ಲಿ ಓದ್ತಾ ಇದ್ದೀವಿ. ಅಸಂಪ್ಷನ್ ನಮ್ಮ ತಾಯಿ ಅಂದರೆ ಮಾತೆ ಮರಿಯ, ಸ್ವರ್ಗ ಸ್ವೀಕೃತೆ ತಾಯಿ. ತಾಯಿಯಲ್ಲಿ ಯಾವಾಗಲೂ ಈ ಅಶುದ್ಧತೆ ಇರುವುದಿಲ್ಲ. ತಾಯಿಯ ಮನಸ್ಸು ಕಲ್ಮಶಗಳ ಮನಸ್ಸು, ಆ ಮನಸ್ಸಿನಿಂದ ನಮ್ಮನ್ನು ತಾಯಿ ಬೆಳೆಸ್ತಾರೆ. ಆದರೆ ಅದೇ ಮನಸ್ಸಿನಿಂದ ನಾವು ಈ ಸಮಾಜದಲ್ಲಿ ಬೆಳೆಯಬೇಕು, ನಾವು ಬೆಳೆಯಬೇಕು ಮತ್ತು ಇತರರನ್ನು ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಇವತ್ತು ಗಾಂಧಿ ಜಯಂತಿ ನಮ್ಮನ್ನು ಶುಭ್ರವಾಗಿರಿಸಿ. ನಮ್ಮಲ್ಲಿ ಇವತ್ತು ಈ ದಿನಗಳಲ್ಲಿ ಕಷ್ಟ ಇದೆ, ಪೇಯ್ನ್ ಇದೆ, ನೋವುಗಳಿವೆ. ಯಾವ ನೋವುಗಳು? ಈ ಒಂದು ಸಮಾಜದಲ್ಲಿ ವಿಶೇಷವಾಗಿ ಅನುಭವಿಸುವ ಆಂತರಿಕ ಬಾಹ್ಯ ನೋವುಗಳು ಅಥವಾ ರೋಗ, ಈ ತರದ ನೋವುಗಳು, ಎಲ್ಲ ನೋವುಗಳ ಮಧ್ಯನೂ ಜೀವಿಸುವಂತ ಒಂದು ಶಕ್ತಿ, ಅಂತರ್ಶಕ್ತಿ ದೇವರು ನಮಗೆ ಕೊಡ್ತಾರೆ. ಅಂತ ಶಕ್ತಿ ಇವತ್ತು ಈ ಜಯಂತಿ ನಮಗೆ ಕೊಡಲಿ, ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕೊಡಲೆಂದು, ಮತ್ತು ನಾವು ಕೂಡ ಶುಭ್ರ ಮನಸ್ಸಿನ ಶುಭ್ರ ವ್ಯಕ್ತಿಗಳಾಗಿ ಈ ಶುಭ್ರ ಸಮಾಜವನ್ನು ಕಟ್ಟುವತ್ತ ನಮ್ಮನ್ನೇ ತೊಡಗಿಸಿಕೊಳ್ಳಲು ಬೇಕಾದ ಶಕ್ತಿಗಾಗಿ ನಾವು ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚುವುದು ನಿಮಿಷ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಕೆಲವೇ ವರುಷಗಳಿಗೆ ನಮ್ಮನ್ನು ಈ ಲೋಕದಲ್ಲಿ ನೀವು ಇಟ್ಟಿದ್ದೀರಿ. ನಾವು ಯಾರೂ ಈ ಲೋಕದಲ್ಲಿ ಶಾಶ್ವತವಲ್ಲ. ಶಾಶ್ವತವಲ್ಲದ ನಿವಾಸ ಅಂದರೆ ಒಂದು ಬಾಡಿಗೆ ಮನೆಯಲ್ಲಿ ಇದ್ದಾಗಿ ನಾವಿದ್ದೀವಿ. ಬಾಡಿಗೆ ಮನೆಯವನು ಅವನು ಸ್ವಂತ ಮನೆ ಆಗಲು ಸಾಧ್ಯವಿಲ್ಲ. ನಮ್ಮೊಳಗಡೆ ಇರುವ ಶ್ವಾಸ ನಮ್ಮದು ಸ್ವಂತದ್ದಲ್ಲ, ಅದು ನೀವು ಕೊಟ್ಟ ದಾನ. ಇವತ್ತು ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇಶದ ಎಲ್ಲ ಮುಖಂಡರುಗಳಿಗಾಗಿ, ಜಾತಿ ಮತ ಧರ್ಮ ಭಾಷೆಗಳಿಗಾಗಿ, ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳಿಗಾಗಿ, ಆಡಳಿತಾತ್ಮಕ ಸೇವೆಯಲ್ಲಿರುವವರಿಗಾಗಿ, ಇವತ್ತು ನಮಗೆ ಶುಭ್ರ ಮನಸ್ಸು, ಶುಭ್ರ ಹೃದಯ ಕರುಣಿಸು. ನಮ್ಮ ಈ ದೇಶ ಶಾಂತಿ, ಸಮಾಧಾನ, ಸಮೃದ್ಧಿಯಂತ ದಾಪುಗಾಲು ಇರುವಾಗ ಬರುವ ಎಲ್ಲ ಅಂಧಕಾರ ಶಕ್ತಿಗಳು, ಅಜ್ಞಾನಗಳು ದೂರವಾಗಲಿ. ಈ ಇಬ್ಬರು ಮಹಾನ್ ದಿಗ್ಗಜರ ಜಯಂತಿಯನ್ನು ಕೊಂಡಾಡುವಾಗ ಇವರ ಜೀವನ ನಮಗೆ ಪ್ರೇರಣೆಯಾಗಲಿ, ಮತ್ತು ನಮ್ಮ ಜೀವನವನ್ನು ಕೂಡ ಇವರ ಜೀವನದಂತೆ ಜೀವಿಸಲು ನಮಗೆ ಶಕ್ತಿ ನೀಡಿರಿ, ಆತ್ಮಬಲ ನೀಡಿರಿ ಎಂದು ನಾವು ಹೆದರದೆ, ಅಂಜದೆ, ಅಳುಕದೆ, ಧೈರ್ಯದಿಂದ ಈ ಜೀವನವನ್ನು ಸಾಗಿಸಲು ಕೃಪೆ ನೀಡಿ. ನಮ್ಮೆಲ್ಲ ಶಿಕ್ಷಕ ಶಿಕ್ಷಕಿ ವೃಂದದವರನ್ನು ಮತ್ತು ನಮ್ಮ ಈ ಶಾಲೆಯಲ್ಲಿ ಓದುತ್ತಿರುವ ಎಲ್ಲ ಮಕ್ಕಳು, ಅವರ ಪೋಷಕರನ್ನು, ಅವರ ಕುಟುಂಬಗಳನ್ನು ಮತ್ತು ಅವರ ಶಿಕ್ಷಣವನ್ನು ಆಶೀರ್ವದಿಸಿ ಒಳ್ಳೆಯ ಭವಿಷ್ಯವನ್ನು ಅವರು ರೂಪಿಸುವಂತಾಗಲಿ. ಇಲ್ಲಿಂದ ಶಿಕ್ಷಣ ಪಡೆದು ಉನ್ನತ ಶಿಕ್ಷಣಕ್ಕೆ ಹೋದ, ಬೇರೆ ಬೇರೆ ರಂಗಗಳಲ್ಲಿ ಯಶಸ್ಸು ಪಡೆಯುತ್ತಿರುವ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಈ ಮಹಾನ್ ಸಂತರ ಆದರ್ಶವನ್ನು ಪಾಲಿಸಿ ಸಮಾಜಕ್ಕೆ ದೀವಿಗೆಗಳಾಗಿ ಬೆಳಗಲಿ. ಪ್ರಭು ಯೇಸುವೆ, ನಿಮ್ಮ ನಾಮದಲ್ಲಿ ಗುರುವಾಗಿ ನಾನು ಪ್ರಾರ್ಥಿಸುತ್ತೇನೆ, ಮತ್ತು ಸುಖ ಶಾಂತಿ ಸಮೃದ್ಧಿಗಾಗಿ, ಆರೋಗ್ಯ ಆನಂದ ಆಯಸ್ಸು ಅಭಿಷೇಕ ಆದಾಯಕ್ಕಾಗಿ ಎಲ್ಲರ ಮೇಲೆ ನಿಮ್ಮ ಕರುಣೆಗಾಗಿ ಮೊರೆ ಇಡುತ್ತೇನೆ. ಸರ್ವಶಕ್ತ ಕರುಣಾಳು ದೇವರು ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ, ಮತ್ತು ನಮ್ಮನ್ನು ಪ್ರೀತಿಯ ಪಥದಲ್ಲಿ ಮುನ್ನಡೆಸಲಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. Thank you.
ಸತ್ಯ ಫಾದರ್ ಪ್ರತಿಯೊಂದು ಮಾತುಗಳು ಅತ್ಯದ್ಭುತವಾಗಿದೆ ಕೇಳಿ ತುಂಬ ಖುಷಿಯಾಗಿದೆ ಪ್ರತಿಯೊಬ್ಬ ಮನುಷ್ಯ ಕೂಡ ಸತ್ಯದಿಂದ ಬಾಳಬೇಕು ನ್ಯಾಯಯುತವಾಗಿ ಬದುಕಬೇಕು ಮತ್ತೆ ದೇಶಕ್ಕೆ ಮಹಾನ್ ವ್ಯಕ್ತಿಯಾಗಬೇಕು ಎಲ್ಲ ಕಾರ್ಯಗಳಿಗೂ ಮಾನಸಿಕ ಶುಭ್ರತೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಅದರಲ್ಲಿ ವಿಜಯೋತ್ಸವವನ್ನು ನಾವು ಕಾಣಬೇಕಪ್ಪ ಅಂದರೆ ಮೊಟ್ಟ ಮೊದಲನೇದಾಗಿ ಮಾನಸಿಕ ಶುಭ್ರತೆ ಅತ್ಯಂತ ಮುಖ್ಯವಾಗಿದೆ ಈ ಒಂದು ಮಾನಸಿಕ ಶುಭ್ರದಾಗಿರ್ತಕ್ಕಂಥ ನಮ್ಮ ಧೀಮಂತ ನಾಯಕರ ಒಂದು ಗುಣಗಾನವನ್ನು ಮಾಡಿ ಅವರ ವ್ಯಕ್ತಿತ್ವವನ್ನು ಹೊಗಳಿ ಕೇವಲ ಅವರ ಮಾತುಗಳು ಅವರ ಜೀವನ ಬರೀ ಈ ಒಂದು ದಿನಕ್ಕೆ ಸೀಮಿತವಾಗಿರದೆ ಪ್ರತಿನಿತ್ಯವೂ ಕೂಡ ಎಲ್ಲ ಪ್ರತಿಯೊಬ್ಬ ನಾಗರಿಕನು ಕೂಡ ಈ ಒಂದು ವ್ಯಕ್ತಿತ್ವವನ್ನು ತಗೋಬೇಕು ಯಾವಾಗಲೂ ಶಕ್ತಿವಂತರಾಗಿರಬೇಕು ಅಂತೆಲ್ಲ ಹೇಳಿ ಅತ್ಯದ್ಭುತವಾಗಿರ್ತಕ್ಕಂಥ ಭಾಷಣವನ್ನು ಮಾಡಿರ್ತಕ್ಕಂಥ ನಮ್ಮ ಅಸಂಪ್ಷನ್ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಈಗ ಮುಂದಿನ ಒಂದು ಕಾರ್ಯಕ್ರಮ ವಿಶಿಂಗ್ ಸಾಂಗ್ ಈ ವಿಶಿಂಗ್ ಸಾಂಗ್ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಅಸಂಪ್ಷನ್ ಕನ್ನಡ ಪ್ರೌಢಶಾಲೆಯ ಶಿಕ್ಷಕರು ಟೀಚರ್ಸ್ ಪ್ಲೀಸ್ ಕಾರ್ಯಕ್ರಮದ ಒಂದು ಕೊನೆಯ ಹಂತಕ್ಕೆ ನಾವಿಲ್ಲಿ ತಲುಪಿದ್ದೇವೆ ವಂದನಾರ್ಪಣೆ ಒಂದು ಕಾರ್ಯಕ್ರಮ ಈ ಒಂದು ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ನಮ್ಮ ಅಸಂಪ್ಷನ್ ಶಾಲೆಯ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ರೋಸಿ ಮಿಸ್ ಅವರು ಬರಬೇಕು ಅಂತ ಕೇಳ್ಕೊಂಡೆ It is a great honor and privilege to stand before you to extend the words of gratitude on this occasion. Mohandas Karamchand Gandhi, popularly known as Mahatma Gandhi, was one of the greatest freedom fighters that the world has ever seen. It was a great honor for the people of this country to have Mahatma Gandhi as the father of our nation. He was a self-sacrificing hero who rose to the occasion of freeing the country from the grasp of British rule. Today we celebrate 152nd birth anniversary of Mahatma Gandhi and also Lal Bahadur Shastri. If there is gratitude in our heart, then there will be tremendous sweetness in our eyes. Let me first of all thank the Almighty from the bottom of my heart for making today's function successful. I extend my heartfelt thanks to Reverend Father Franklin D'Souza, the parish priest of Assumption Church and the manager of Assumption Schools, for his valuable presence and ever inspiring talk. Thank you, Father. My sincere thanks goes to our respected HM of Assumption High School, Father Nelson D'Souza.
gratitude the Ram teaching staff for all their help and cooperation in this function. Thank you, one and all. ವಂದನಾರ್ಪಣೆ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಅಜಂಪ್ಷನ್ ಶಾಲೆಯ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ರೋಸಿ ಮುಸ್ಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ನಾವು ತಲುಪಿದ್ದೇವೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸತ್ಯಮೇವ ಜಯತೆ, ಜೈ ಜವಾನ್ ಜೈ ಕಿಸಾನ್. ಥ್ಯಾಂಕ್ ಯು ವೆರಿ ಮಚ್. Congratulations, sir.